ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ ತಾಲೂಕು ಎಲಿಯೂರು ಗ್ರಾಮ ಪಂಚಾಯತಿಗೆ ಗಂಗಮ್ಮ, ಕೊರಟಗೆರೆ ತಾಲೂಕು ಜಟ್ಟಿ ಅಗ್ರಹಾರ ಪಂಚಾಯತಿಗೆ ಗಂಗರಾಜು ಉಪಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ. ಕುಣಿಗಲ್ ತಾಲೂಕು ಎಲೆಯೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎ ಹೊನ್ನೇಹಳ್ಳಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮುಖಂಡ ಡಾ ರಂಗನಾಥ್ ಬಣದ ಗಂಗಮ್ಮ ಚುನಾಯಿತರಾಗಿದ್ದಾರೆ. ಇವರು ತಮ್ಮ ಪ್ರತಿಸ್ಪರ್ಧಿ ಮರಿಯಾಭಿ ಅವರಿಗಿಂತ 169 ಹೆಚ್ಚು ಮತ ಪಡೆದು ಆಯ್ಕೆಯಾಗಿದ್ದು, ಗಂಗಮ್ಮ 347 ಹಾಗೂ ಮರಿಯಾಭಿ 178 ಮತ ಪಡೆದರು. ಬಿಸಿಎಂಎ ಮಹಿಳೆಗೆ ಮೀಸಲಾಗಿದ್ದ ಈ ಕ್ಷೇತ್ರದ ಹಿಂದಿನ ಸದಸ್ಯೆ ಗಂಗಮ್ಮ ಮೃತಪಟ್ಟ ಕಾರಣ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು. ಕಾಂಗ್ರೆಸ್ ಮುಖಂಡ ಹಾಗೂ ಕುಣಿಗಲ್ ಕ್ಷೇತ್ರದ ಆಕಾಂಕ್ಷಿಯಾದ ಡಾ ರಂಗನಾಥ್ ಅವರ ಸ್ವಗ್ರಾಮವಾದ ಈ ಹೊಸ ಹಳ್ಳಿಯಲ್ಲಿ ಇವರು ಮೇಲುಗೈ ಸಾಧಿಸಿದಂತೆ ಜೆಡಿಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ನ ಒಂದು ಬಣ ಒಟ್ಟಾಗಿ ಮರಿಯಾಭಿ ಅವರನ್ನು ಕಣಕ್ಕಿಳಿಸಿತ್ತು. ಸಿಎಂ ಸಿದ್ದರಾಮಯ್ಯ ಹಾಗೂ ಸಂಸದ ಡಿಕೆ ಸುರೇಶ್ ಅವರು ಮಾಡಿದ ಅಭಿವೃದ್ಧಿ ಕಾರ್ಯಕ್ರಮಗಳ ಫಲವಾಗಿ ತಮ್ಮ ಬೆಂಬಲಿತ ಅಭ್ಯರ್ಥಿಯನ್ನು ಮತದಾರರು ಆಯ್ಕೆ ಮಾಡಿದ್ದಾರೆ ಎಂದು ಡಾ ರಂಗನಾಥ್ ಹೇಳಿದರು. ವಿಧಾನಸಭಾ ಚುನಾವಣೆಗೆ ದಿಕ್ಸೂಚಿ ಅಂತ ಹೇಳ್ಕೊಟ್ಟಿದ್ರು. ನಮ್ಮ ಆಲ್ಕೆರೆ ಹೊಸಳ್ಳಿಯ ಗ್ರಾಮದ ಎಲ್ಲ ಮತ ಬಾಂಧವರು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿ ಅವರು ಮಾಡುತ್ತಿರುವ ರೈತರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮೆಚ್ಚಿ ನಮ್ಮ ಲೋಕಸಭಾ ಸಂಸದರಾದ ಡಿಕೆ ಸುರೇಶ್ ರವರ ಕಾರ್ಯವೈಖರಿಯ ನಾಯಕತ್ವವನ್ನು ಅಪ್ಪಿಕೊಂಡು ಈ ಒಂದು ಚುನಾವಣೆಯಲ್ಲಿ ನಮ್ಮ ಕುಣಿಗಲ್ ತಾಲೂಕಿಗೆ ಮತ್ತು ಹೊಸಳ್ಳಿ ಗ್ರಾಮಕ್ಕೆ ಒಂದು ಮರ್ಯಾದೆಯನ್ನು ಸ್ವಾಭಿಮಾನದ ಪ್ರಶ್ನೆ ಅಂತ ಬಂದಾಗ ಉಳಿಸ್ಕೊಳ್ಳಿಕ್ಕೆ ಎಲ್ಲ ಥರ ಸರ್ವ ಪ್ರಯತ್ನ ಮಾಡಿ ಇವತ್ತಿನ ದಿನ ಹಿಂದೆ ಕಂಡು ಕಾಣದಂತಹ ಚುನಾವಣೆಯ ಫಲಿತಾಂಶವನ್ನು. ಯಾವುದೇ ಅಭ್ಯರ್ಥಿ ಈ ಬಾರಿಯೂ ನಾಮಪತ್ರ ಸಲ್ಲಿಸಿದ ಕಾರಣ ತಾಲೂಕಿನ ಕೆಂಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡೇಸಿಗಂಧಹಳ್ಳಿ ಕ್ಷೇತ್ರದ ಉಪಚುನಾವಣೆ ಸತತ 5ನೇ ಬಾರಿಗೆ ಮುಂದುವರಿಸಲ್ಪಟ್ಟಿತ್ತು. ಕಡೇಸಿಗಂಧಹಳ್ಳಿ ಕ್ಷೇತ್ರಕ್ಕೆ ಈ ಅವಧಿಯಲ್ಲಿ ಚುನಾವಣೆ ನಡೆಯಲು ಸಾಧ್ಯವಾಗಿಲ್ಲ. ಪರಿಶಿಷ್ಟ ಮಹಿಳೆಗೆ ಈ ಕ್ಷೇತ್ರ ಮೀಸಲಾಗಿದ್ದು, ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯವರಿಲ್ಲ, ಒಕ್ಕಲಿಗರು ಹಾಗೂ ಲಿಂಗಾಯತರು ಮಾತ್ರ ಇದ್ದಾರೆ. ಹಾಗಾಗಿ 5ನೇ ಬಾರಿಯೂ 3 ನಾಮಪತ್ರ ಸಲ್ಲಿಸಿದ ಕಾರಣ ಇಲ್ಲಿ ಚುನಾವಣೆ ನಡೆಯಲಿಲ್ಲ. ಕೊರಟಗೆರೆ ತಾಲೂಕು ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚುನಾವಣಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ದೊಡ್ಡ ನರಸಯ್ಯನಪಾಳ್ಯದ ಗಂಗರಾಜು ಚುನಾಯಿತರಾಗಿದ್ದರು. ಈ ಕ್ಷೇತ್ರ ಪ್ರತಿನಿಧಿಸುತ್ತಿದ್ದ ಈಶ್ವರಯ್ಯ ನಿಧನ ಹೊಂದಿದ ಕಾರಣ ತೆರವಾದ ಸ್ಥಾನಕ್ಕೆ ಚುನಾವಣೆ ನಡೆಯಿತು. ಮೃತ ಈಶ್ವರಯ್ಯ ಪುತ್ರ ಗಂಗರಾಜು ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ರು. ಶಿರಾದಲ್ಲಿ 13 ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆಗೆ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದರು. ಆಸ್ಪತ್ರೆಗಳು ಬಡವರ ದೇಗುಲಗಳಾಗಲಿ ಎಂದು ಸಚಿವರು ಆಶಿಸಿದರು. ಶಿರಾದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕಟ್ಟಡ ನಿರ್ಮಾಣಕ್ಕೆ ಆರೋಗ್ಯ ಸಚಿವ ರಮೇಶ್ ಕುಮಾರ್ ಶಂಕುಸ್ಥಾಪನೆ ನೆರವೇರಿಸಿದರು. ಇದರ ಅಂಗವಾಗಿ ನಡೆದ ಸಮಾರಂಭದಲ್ಲಿ ಮಾತನಾಡಿದ ಸಚಿವ ರಮೇಶ್ ಕುಮಾರ್, ಸರ್ಕಾರಿ ಆಸ್ಪತ್ರೆಗಳು ಬಡವರಿಗೆ ದೇವಾಲಯಗಳಿದ್ದಂತೆ. ಆಸ್ಪತ್ರೆ ಸಿಬ್ಬಂದಿ ಜನರಿಗೆ ಉತ್ತಮ ಸೇವೆ ನೀಡಬೇಕು, ನಿರ್ಲಕ್ಷ್ಯ ಮಾಡಿದವರ ವಿರುದ್ದ ಕ್ರಮ ಖಚಿತ ಎಂದರು. ಸರ್ಕಾರಿ ಆಸ್ಪತ್ರೆಗಳು ಸೇವೆಯಲ್ಲಿ ಹೆಮ್ಮರಗಳಂತಾಗಬೇಕು, ಅವು ಇನ್ನಷ್ಟು ಬಡವರಿಗೆ ಸಹಾಯವಾಗುತ್ತದೆ. ಅಂತಹ ಮರ ಕದಿಯುವ ಕೆಲಸ ಆಗಬಾರದು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲೋಪದೋಷಗಳಿದ್ದರೆ ನಮ್ಮ ಗಮನಕ್ಕೆ ತನ್ನಿ, ತಿದ್ದಿ ಸರಿಪಡಿಸೋಣ ಎಂದು ಸಚಿವರು ಹೇಳಿದರು. ಎಲ್ಲ ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲಿ ಐಸಿಯು ಸ್ಥಾಪನೆ ಮಾಡಲಾಗುವುದು. ಡಯಾಲಿಸಿಸ್ ಕೇಂದ್ರ ಸ್ಥಾಪನೆಗೆ ಟೆಂಡರ್ ಕರೆಯಲಾಗಿದೆ. ಯಂತ್ರ ಸ್ಥಾಪನೆ, ಮಾನವ ಸಂಪನ್ಮೂಲ ನಿರ್ವಹಣೆ ಎಲ್ಲವನ್ನೂ ಗುತ್ತಿಗೆ ಆಧಾರದಲ್ಲಿ ಮಾಡಲಾಗುವುದು. ಇಂತಹ ಕೇಂದ್ರಗಳಲ್ಲಿ ಉಚಿತವಾಗಿ ಡಯಾಲಿಸಿಸ್ ಮಾಡಲಾಗುವುದು ಎಂದು ರಮೇಶ್ ಕುಮಾರ್ ಹೇಳಿದರು. ಮರಳು ಚೆಲ್ಲಿದ್ರೆ ಕೆಳಗೆ ಬೀಳದೇ ಇರೋಷ್ಟು ಜನ ಹಾಸ್ಪಿಟಲ್. ಸರ್ಕಾರಿ ಆಸ್ಪತ್ರೆಗಳನ್ನು ಸಾಮಾನ್ಯವಾಗಿ ಆಸ್ಪತ್ರೆಗೆ ಬರದೇ ಇರೋ ಪುಣ್ಯವಂತರು ಯಾರಿರ್ತಾರೆ, ಅವರು ಮನಲೇ ಕೂತು ಸರ್ಕಾರಿ ಆಸ್ಪತ್ರೆ ನರಕ ಅಂತ ಹೇಳ್ಬಿಟ್ಟು, ಅದು ಸತ್ಯ ಆಗಿದ್ರೆ ಇವರೆಲ್ಲ ನರಕಕ್ಕೆ ಹೋಗಕ್ಕೆ ಬಂದಿದ್ದಾರೆ ಇಲ್ಲಿ. ಈ ನರಕ ಮತ್ತು ಸ್ವರ್ಗ ಹೇಗೆ ಅಂದ್ರೆ, ಯಾರು ಹೇಗೆ ಮನಸ್ಸಲ್ಲಿ ಅಂದ್ಕೊಂಡ್ರೆ ಅದೇ ನರಕ ಅದೇ ಸ್ವರ್ಗ. ಕುವೆಂಪು ಅವರು ಒಂದ್ಸಲ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಪ್ರಯಾಣ ಮಾಡಿ, ಪಾಪ ನಡ್ಕೊಂಡು ಹೋಗ್ತಾ ಇರ್ತಾರೆ ಕುವೆಂಪು ಅವರು ಸ್ವರ್ಗಕ್ಕೆ ಹೋಗ್ಬೇಕು ಅಂತ, ಸ್ವರ್ಗ ಸಿಗೋದಿಲ್ಲ. ಒಂದ್ ಕಡೆ ಕನ್ನಡದಲ್ಲಿ ಬೋರ್ಡ್ ಹಾಕಿರ್ತಾರೆ, ನರಕಕ್ಕೆ ದಾರಿ ಅಂತ. ಕುವೆಂಪು ಅವರು ಹೇಳ್ತಾರೆ, ನರಕವೂ ಆದ್ರೇನು, ನಾಮಫಲಕ ಕನ್ನಡದಲ್ಲಿ ಹೋದ್ರು ನಾನು ನರಕಕ್ಕೆ ಹೋಗುವೆ ಅಂತ ಹೇಳ್ತಾರೆ. ಕುವೆಂಪು ಅವರಿಗೆ ಕನ್ನಡದಲ್ಲಿ ಆ ನಾಮಫಲಕ ಇರುತ್ತಲ್ಲ,
ನರಕ ಆದ್ರೂ ಅದೇ ಖುಷಿ, ನನಗೆ ಸ್ವರ್ಗ ಬೇಡ ಅಂತ ಹೇಳ್ತಾರೆ. ಈ ಸ್ವರ್ಗ ನರಕ ಅಷ್ಟೇ. ಬಡ ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಸ್ವರ್ಗ ದೇವಾಲಯ. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಮಾತನಾಡಿ, ಜಿಡ್ಡುಗಟ್ಟಿ ಹೋಗಿದ್ದ ಆರೋಗ್ಯ ಇಲಾಖೆಯನ್ನು ಜನಪರಗೊಳಿಸುವ ಪ್ರಯತ್ನ ನಡೆದಿದೆ. ಆಸ್ಪತ್ರೆಗೆ ಬರುವ ಬಡವರಿಗೆ ಉತ್ತಮ ಚಿಕಿತ್ಸೆ ದೊರೆಯಬೇಕು ಎನ್ನುವ ಕಾರಣಕ್ಕೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೆಚ್ಚಿನ ಸೌಕರ್ಯ ಒದಗಿಸಲಾಗುತ್ತಿದೆ ಎಂದು ಹೇಳಿದರು. ಶಿರಾ ಪ್ರದೇಶ ಅಪಘಾತಗಳ ವಲಯವಾಗಿದೆ. ಅಪಘಾತ ನಡೆದ ತಕ್ಷಣ ಚಿಕಿತ್ಸೆ ದೊರಕಿಸುವ ಸಹಾಯ ಒದಗಿಸಲಾಗಿದೆ. ಈ ಆಸ್ಪತ್ರೆಗೆ ಬೇಕಾಗಿರುವ ಹೆಚ್ಚುವರಿ ವೈದ್ಯರನ್ನು ನೇಮಕ ಮಾಡುವಂತೆ ಸಚಿವ ಜಯಚಂದ್ರ ಆರೋಗ್ಯ ಸಚಿವರನ್ನು ಕೋರಿದ್ರು. ಮಡಕ್ಸಿರಾ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲೆಲ್ಲರೂ ಕೂಡ ಸ್ವಭಾವವಾಗಿ ಕನ್ನಡ ಮಾತಾಡ್ತಕ್ಕಂಥವ್ರೇ, ಮತ್ತು ಒಂದಲ್ಲ ಒಂದು ರೀತಿಯಲ್ಲಿ ಅದು ಯಾವುದೇ ಜಾತಿಯ ವರ್ಗಕ್ಕೆ ಸೇರಿದ್ರು ಕೂಡ ಸಿರಾಕ್ ಸಂಬಂಧ ಜಾಸ್ತಿ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ಬಂದು ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಇದೊಂದು ಎಜುಕೇಷನ್ ಹಬ್ ಮಾಡಬೇಕು ಅಂತೇಳಿ ಪ್ರಯತ್ನಪಟ್ಟೆ. ಬಹುಶಃ ನಾನು ಇಲ್ಲಿ ಕಟ್ಟಿರ್ತಕ್ಕಂಥ ಸಂಸ್ಥೆಗಳನ್ನ ಏನಾದರೂ ಕೂಡ ಯಾರಾದರೂ ಹೋಗಿ ನೋಡಿದ್ರೆ, ಬಹಳಷ್ಟು ಜನ ನೋಡಿಲ್ಲ, ಬೋನಹಳ್ಳಿನಲ್ಲಿ ಕಟ್ಟಿರ್ತಕ್ಕಂಥದ್ದು ನೋಡಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ. ಅಷ್ಟು ವಿಶೇಷ ಮಟ್ಟವಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಮಾಡಿದ್ದೇವೆ. ಶಿಕ್ಷಣಕ್ಕೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಇದರ ಜೊತೆಗೆ ಆಸ್ಪತ್ರೆದ ಒಂದು ಸಮಸ್ಯೆ ಅಂತ ಹೇಳಿದ್ರೆ, ನಮಗೆ ಅದೇನು ಒದಗಿದ್ಯೋ ಗೊತ್ತಿಲ್ಲ. ತಾವರೆಕೆರೆಯಿಂದ ಕಳ್ಳಂಬೆಳ್ಳದವರೆಗೂ ಕೂಡ ಒಂದು ಆಕ್ಸಿಡೆಂಟ್ ಝೋನ್. ಪ್ರತಿನಿತ್ಯ ಕೊನೆಯ ಪಕ್ಷ ಅಂದ್ರೆ ದಿನಕ್ಕೆ 2-3 ಹಣ ಬಿದ್ದೇ ಬಿಡ್ತಿರ್ತವೆ. ಒಂದೊಂದು ದಿವಸ 6-7 ಹಣಗಳು ಬಿದ್ದಿರ್ತವೆ. ಅವಾಗ ಡಾಕ್ಟರ್ಗಳೆಲ್ಲ ಅದನ್ನ ನೋಡಕ್ಕೋಸ್ಕರ ಬಂದು 1,000+ ಜನ ಬಂದ್ಬಿಡ್ತಾರೆ. ಆ ರೆಗ್ಯುಲರ್ ಬರ್ತಕ್ಕಂಥ ಪೇಷಂಟ್ಗಳು ನೋಡೋದಕ್ಕೂ ಸಾಧ್ಯ ಇಲ್ಲ. ಡಾಕ್ಟರ್ಗಳೆಲ್ಲರೂ ಕೂಡ ಅಲ್ಲೇ ಕೂಡ ಕೇಂದ್ರೀಕೃತವಾಗಿದ್ದಾರೆ. ಇದು ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ನಮ್ಮ MBBS ಡಾಕ್ಟರ್ಸ್ ಯಾರೂ ಇಲ್ಲ, 2 ಮಾತ್ರ ಇದ್ದಾರೆ. ಮತ್ತೀಗ ಎಲ್ಲ ಹುದ್ದೆಗಳು ಕೂಡ 2 ಬಿಟ್ಟರೆ, ರೇಡಿಯಾಲಜಿಸ್ಟ್ ಒಂದು, ಇನ್ನೊಬ್ಬರು ಮೆಡಿಕಲ್ ಆಫೀಸರ್ ಒಬ್ಬರು ಬಿಟ್ಟರೆ, 2 ಬಿಟ್ಟರೆ ಇನ್ನೆಲ್ಲರೂ ಕೂಡ ಹುದ್ದೆಗಳು ತುಂಬಿದೆ. ಇವತ್ತು MBBS ಹುದ್ದೆಗಳು ಕನಿಷ್ಠ ಅಂದ್ರೆ ಒಂದು 7-8 ಹುದ್ದೆಗಳು ಮುಂಜೂರಾಗಿ ಅವ್ರನ್ನ ಕೊಟ್ಟರೆ ಮಾತ್ರ ಇವತ್ತು ಕೆಲಸ ಮಾಡೋದು ಸಾಧ್ಯ. ಸಂಸದ BN ಚಂದ್ರಪ್ಪ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ, ಸದಸ್ಯೆ ಲಕ್ಷ್ಮೀದೇವಿ ನರಸಿಂಹಮೂರ್ತಿ, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಹಂಸವೇಣಿ, ಉಪಾಧ್ಯಕ್ಷ ರಂಗನಾಥ ಗೌಡ, ನಗರಸಭೆ ಅಧ್ಯಕ್ಷ ಅಮಾನುಲ್ಲಾ ಖಾನ್, ಉಪಾಧ್ಯಕ್ಷೆ ಶುಭಾ ಮೊದಲಾದವರು ಭಾಗವಹಿಸಿದ್ರು. ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಅಡುಗೆ ಸಹಾಯಕರ ಹುದ್ದೆಗೆ ಅಡುಗೆ ತಯಾರಿಕೆ ಪ್ರಾಯೋಗಿಕ ಪರೀಕ್ಷೆ ನಡೆಯಿತು. ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಅಡಿಗೆ ಸಹಾಯಕರನ್ನು ನೇಮಕ ಮಾಡಿಕೊಳ್ಳಲು ತುಮಕೂರಿನ ಚಿಲುಮೆ ಸಮುದಾಯ ಭವನದಲ್ಲಿ ಅಡಿಗೆ ತಯಾರಿಕೆಯ ಪ್ರಾಯೋಗಿಕ ಪರೀಕ್ಷೆ ನಡೆಯಿತು. 51 ಹುದ್ದೆಗಳಿಗೆ 66 ಅಭ್ಯರ್ಥಿಗಳು ಅಡಿಗೆ ತಯಾರಿಸಿ ಕೈಚಳಕ ತೋರಿದ್ರು. ರವೆ ಉಪ್ಪಿಟ್ಟು, ಚಪಾತಿ, ತರಕಾರಿ ಸಾಂಬಾರ್, ಚಿತ್ರಾನ್ನ, ರಾಗಿ ಮುದ್ದೆ, ಪುಳಿಯೋಗ್ರೆ, ಕೇಸರಿ ಬಾತ್, ಪಲಾವ್, ತರಕಾರಿ ಪಲ್ಯ, ಅವಲಕ್ಕಿ ಉಪ್ಪಿಟ್ಟು ತಯಾರಿಸುವ ಪರೀಕ್ಷೆ ನಡೆಯಿತು. ಅಭ್ಯರ್ಥಿಗಳು ತಯಾರಿಸಿದ ಅಡುಗೆಯನ್ನು ವಿವಿಧ ಇಲಾಖೆ ಅಧಿಕಾರಿಗಳ ತೀರ್ಪುಗಾರರ ತಂಡ ರುಚಿ ನೋಡಿ ಅಂಕ ನೀಡಿದ್ರು. ಜಿಲ್ಲಾ ಪಂಚಾಯಿತಿ ಸಿಇಒ ಶಾಂತಾರಾಮ್ ಅಡಿಗೆ ಪ್ರಾಯೋಗಿಕ ಪರೀಕ್ಷಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ 92 ವಿದ್ಯಾರ್ಥಿ ನಿಲಯಗಳಲ್ಲಿ ಅಡುಗೆ ಸಹಾಯಕರು ಹಾಗೂ ರಾತ್ರಿ ಕಾವಲುಗಾರರ 367 ಹುದ್ದೆ ಖಾಲಿ ಇದ್ದು, ಹಾಲಿ ಸರ್ಕಾರಿ ಅಡಿಗೆ ಸಹಾಯಕರ 51 ಹಾಗೂ ರಾತ್ರಿ ಕಾವಲುಗಾರರ 41 ಹುದ್ದೆ ನೇಮಕಾತಿಗೆ ಮಂಜೂರಾತಿ ನೀಡಿತು. ಅಡುಗೆ ಸಹಾಯಕರ ಹುದ್ದೆಗೆ ಕನಿಷ್ಠ ವಿದ್ಯಾರ್ಹತೆ SSLC ನಿಗದಿ ಮಾಡಲಾಗಿತ್ತು. ಸರ್ಕಾರದ ನಿಯಮಾನುಸಾರಿ ಜಾತಿ ಲಿಂಗವಾರು ಮೀಸಲಾತಿ ಆಧಾರದಲ್ಲಿ ಈ ನೇಮಕ ಮಾಡಿಕೊಳ್ಳಲಾಗುತ್ತಿದೆ. ಅಡಿಗೆ ಸಹಾಯಕರ ಹುದ್ದೆಗೆ 3,313 ಹಾಗೂ ಕಾವಲುಗಾರ ಹುದ್ದೆಗೆ 1,879 ಅರ್ಜಿ ಬಂದಿದ್ದವು. ದಾಖಲಾತಿ ಪರಿಶೀಲಿಸಿ ಅಂತಿಮವಾಗಿ ಅಡಿಗೆ ಸಹಾಯಕರ ಹುದ್ದೆಗೆ 66 ಹಾಗೂ ಕಾವಲುಗಾರ ಹುದ್ದೆಗೆ 99 ಅಭ್ಯರ್ಥಿಗಳು ಅಂತಿಮ ಪರೀಕ್ಷೆಗೆ ಹಾಜರಾಗಿದ್ದಾರೆ ಎಂದು ಸಮಾಜ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕ ಡಾ ದೇವರಾಜು ತಿಳಿಸಿದರು. ರಾತ್ರಿ ಕಾವಲುಗಾರರ ನೇಮಕಾತಿಗೆ ಗುರುವಾರ ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ದೈಹಿಕ ಪರೀಕ್ಷೆ ನಡೆಸಲಾಗುತ್ತಿದ್ದು, 99 ಅಭ್ಯರ್ಥಿಗಳು ಹಾಜರಾಗಿ ಈ ಪೈಕಿ 41 ಜನರನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳಿಗೆ 1 ತಿಂಗಳಲ್ಲಿ ನೇಮಕಾತಿ ಆದೇಶ ನೀಡಲಾಗುವುದು ಎಂದು ಹೇಳಿದರು. ಅಡುಗೆ ಸಹಾಯಕರ ಹುದ್ದೆಗೆ ಕನಿಷ್ಠ ವಿದ್ಯಾರ್ಹತೆ SSLC ನಿಗದಿಪಡಿಸಲಾಗಿತ್ತು. ಸ್ನಾತಕೋತ್ತರ ಪದವೀಧರರು, BE, MTech, BSc ಸೇರಿದಂತೆ ವಿವಿಧ ಪದವಿ ಪಡೆದವರು ಅಡಿಗೆ ಸಹಾಯಕರ ಹುದ್ದೆ ಬಯಸಿ ಅರ್ಜಿ ಹಾಕಿದ್ರು.
ಕ್ಯಾಶ್ಲೆಸ್ ಪದ್ಧತಿ ಸಹಕಾರ ಸಂಘಗಳ ವಹಿವಾಟಿಗೆ ಪೆಟ್ಟು ಬಿದ್ದಿದೆ ಎಂದು ಬಸವೇಶ್ವರ ಕೋ ಆಪರೇಟಿವ್ ಸೊಸೈಟಿಯ ಎಸ್ಎಂ ರಾಜು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸೊಸೈಟಿ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಜಾರಿಗೆ ತಂದ ಕ್ಯಾಶ್ಲೆಸ್ನಿಂದಾಗಿ ಸಹಕಾರ ಸಂಘಗಳಿಗೆ ಭಾರೀ ಪೆಟ್ಟು ಬಿದ್ದಿದೆ ಎಂದು ತುಮಕೂರು ಬಸವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷ ಎಸ್ಎಂ ರಾಜು ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಜಾರಿಗೆ ತಂದ ಕ್ಯಾಶ್ಲೆಸ್ನಿಂದಾಗಿ ತಮ್ಮ ಸೊಸೈಟಿಯಲ್ಲಿ ಗ್ರಾಹಕರಿಂದ 2 ಲಕ್ಷ ಹಣ ಕಟ್ಟಿಸಿಕೊಂಡರೆ ಅಷ್ಟು ಮೊತ್ತದ ಹಣವನ್ನು ಸರ್ಕಾರಕ್ಕೆ ದಂಡವಾಗಿ ಕಟ್ಟಬೇಕಾಗುತ್ತದೆ ಎಂದರು. ಕೇಂದ್ರ ಸರ್ಕಾರ ಜಾರಿಗೆ ತಂದ ಕ್ಯಾಶ್ಲೆಸ್ ಸಹಕಾರ ಸಂಘಗಳಿಗೆ ಮಾರಕವಾಗಿದೆ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಇದನ್ನು ಸರಿಪಡಿಸಬೇಕೆಂದು ಕೋರಲಾಗಿದೆ ಎಂದು ರಾಜು ಹೇಳಿದರು. ಈ ಸಹಕಾರ ಸಂಘವು ರಜತ ಮಹೋತ್ಸವವನ್ನು ಆಚರಿಸುತ್ತಿದ್ದು ಲಾಭದತ್ತ ಮುನ್ನುಗ್ಗುತ್ತಿದೆ ಎಂದರು. ತುಮಕೂರು ಬಸವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಶ್ರೀಮಾನ್ ವೈಲೇಶ್ವರ ಅವರ ನೇತೃತ್ವದಲ್ಲಿ ನಾವು ಈ ಸಂಘವನ್ನು ಪ್ರಗತಿಪಥದತ್ತ ನಾವು ನಡೆಸಿಕೊಂಡು ಹೋಗ್ತಾ ಇದ್ದೇವೆ. ಅದನ್ನ ನಾವು ಮಾಡಿರೋ ಒಂದು ಸಾಧನೆನ ನಿಮ್ಮ ಮುಂದೆ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಅಂತೇಳಿ, ಈ ನಮ್ಮ ಬಸವೇಶ್ವರ ಸಂಸ್ಥೆಯ 25 ವರ್ಷ ಮುಗಿದು ರಜತ ಮಹೋತ್ಸವವನ್ನು ಆಚರಿಸ್ತಾ ಇರೋ ಈ ಸಂದರ್ಭ 23 ಕೋಟಿಗೂ ಮಿಗಿಲಾಗಿ ನಾವು ವಹಿವಾಟನ್ನು ನಡೆಸಿದ್ದೇವೆ. ಇದು ಕಳೆದ ಸಾಲಿಗೆ ಹೋಲಿಸಿದಾಗ ಕಳೆದ ಸಾಲಿನಲ್ಲಿ 592 ಕೋಟಿ ವಹಿವಾಟನ್ನು ನಡೆಸಿದ್ವಿ. 22.23% ಗ್ರೋತ್ ಅನ್ನು ಪಡೆದಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. 7,23,078 ಕೋಟಿ ವಹಿವಾಟು ನಡೆಸಿದ್ದು 3,70,00,000 ನಿವ್ವಳ ಲಾಭಗಳಿಗೆ ಏತರಗತಿ ಸಂಘವೆಂದು ಗುರುತಿಸಿಕೊಂಡಿದೆ ಎಂದು ಉಪಾಧ್ಯಕ್ಷ ರಾಜು ಹೇಳಿದರು. ಸದಸ್ಯರಿಗೆ 18% ಟವಿಡೆಂಟ್ ನೀಡುತ್ತಾ ಬಂದಿದ್ದು ಪ್ರಸಕ್ತ ಸಾಲಿನಲ್ಲಿ 20% ಟವಿಡೆಂಟ್ ನೀಡಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಇದೇ ತಿಂಗಳ 4 ಮತ್ತು 9 ರಂದು ರಜತ ಮಹೋತ್ಸವ ಆಚರಿಸಲಾಗುತ್ತಿದೆ. ಇದೇ ವೇಳೆಯಲ್ಲಿ ಬಸವೇಶ್ವರರ ಜಯಂತ್ಯೋತ್ಸವ ಮತ್ತು ಶಿವಕುಮಾರ ಮಹಾಸ್ವಾಮಿಗಳವರ 110ನೇ ವರ್ಷದ ಗುರುವಂದನಾ ಕಾರ್ಯಕ್ರಮ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಸನ್ಮಾನ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟಿಸಿ ಓಹಿಲೇಶ್ವರ್ ಹೇಳಿದರು. ತದನಂತರ ಈ ಕರ್ನಾಟಕದಲ್ಲಿ ಒಬ್ಬರು ರೈತರು ಅಭಿಮಾನಿಗಳಿಗೆ ಘನ ಸರ್ಕಾರದವರು ಯಶಸ್ವಿನಿ ಕೊಟ್ಟಿದ್ರು. ಆ ಯಶಸ್ವಿನಿ ಬರೋದಕ್ಕೆ ಮೂಲ ಕಾರಣ ನಮ್ಮ ತುಮಕೂರು ಬಸವೇಶ್ವರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿದು ಒಂದು ಶ್ರಮದ ಪ್ರತಿಫಲ. ಆಲ್ ಓವರ್ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್, ಕೋಆಪರೇಟಿವ್ ಸೊಸೈಟಿ, ಇದಕ್ಕೆ ಯಶಸ್ವಿನಿ ಜಾರಿ ಬರೋದಕ್ಕೆ ನಮ್ಮದು ಸಂಪೂರ್ಣವಾದ ಒಂದು ಸಹಕಾರದಿಂದ ಎಲ್ಲ 8 ಸ್ಟೇಟ್ನಲ್ಲಿ 25 ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮ ನಾವು ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಷೇರ್ದಾರರು ಮತ್ತು ನಮ್ಮಲ್ಲಿ ಡಿಪಾಸಿಟ್ದಾರರು ಮತ್ತು ನಮ್ಮಲ್ಲಿ ಯಾರು ಸಾಲ ತಗೊಂತಾರೋ ಗ್ರಾಹಕರು ಇವರಿಗೆಲ್ಲ ಒಂದು ಸಂತೋಷದ ಒಂದು ಸಮಾರಂಭ ನಾವು ಮಾಡ್ತಾ ಇದ್ದೀವಿ. ನಿರ್ದೇಶಕರುಗಳಾದ ಜೆ ಮಲ್ಲಿಕಾರ್ಜುನಯ್ಯ, ರುದ್ರಮೂರ್ತಿ, ಗುರುದೇವಯ್ಯ, ಕುಮಾರಸ್ವಾಮಿ, ಸಿದ್ದಲಿಂಗಪ್ಪ, ಟಿಆರ್ ನಾಗಪ್ರಸಾದ್, ಮಹದೇವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ವಾಹನಗಳ ಎಫ್ಸಿ ಶುಲ್ಕ ಕಟ್ಟಿಸಿಕೊಳ್ಳಲು ಸರ್ಕಾರ ಗಡುವು ನೀಡಿದ್ದರೂ ತುಮಕೂರಿನ ಆರ್ಟಿಒ ಅಧಿಕಾರಿಗಳು ಶುಲ್ಕವನ್ನು ಕಟ್ಟಿಸಿಕೊಳ್ಳುತ್ತಿದ್ದಾರೆ ಎಂದು ಕರುನಾಡ ಸೇನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನ್ಯಾಯಾಲಯದ ಆದೇಶವನ್ನು ಗಾಳಿ ತೂರಿ ಆರ್ಟಿಒ ಅಧಿಕಾರಿಗಳು ವಿವಿಧ ವಾಹನಗಳ ಮಾಲೀಕರಿಂದ ದಂಡ ವಸೂಲಿ ಮಾಡಿದ ಧೋರಣೆ ಖಂಡಿಸಿ ಕರುನಾಡ ಸೇನೆಯ ಕಾರ್ಯಕರ್ತರು ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಆಟೋ ಸೇರಿದಂತೆ ವಿವಿಧ ವಾಹನಗಳ ಎಫ್ಸಿ ಹಣ ಮಾತ್ರ ಕಟ್ಟಿಸಿಕೊಳ್ಳಬೇಕೇ ವಿನಃ ಯಾವುದೇ ದಂಡವನ್ನು ವಸೂಲಿ ಮಾಡಬಾರದೆಂದು ನ್ಯಾಯಾಲಯವು ಜೂನ್ 21ರಂದು ಆದೇಶ ಮಾಡಿತ್ತು. ಈ ಆದೇಶದ ಬಗ್ಗೆ ಆರ್ಟಿಒ ಅಧಿಕಾರಿಗಳು ವಾಹನಗಳ ಮಾಲೀಕರಿಗೆ ಯಾವುದೇ ಆದೇಶ ನೀಡದೆ ಜೂನ್ 21ರಿಂದ ಈವರೆಗೂ ವಾಹನಗಳ ಮಾಲೀಕರಿಂದ ಎಫ್ಸಿ ಅವಧಿ ಮುಗಿದ ದಿನದಿಂದ ಲೆಕ್ಕ ಹಾಕಿ ನಿರ್ದಾಕ್ಷಿಣ್ಯವಾಗಿ ದಂಡ ವಸೂಲಿ ಮಾಡಲು ತೊಡಗಿದ್ದರು. ಈ ವಿಷಯ ತಿಳಿದು ಕರುನಾಡ ಸೇನೆಯ ಕಾರ್ಯಾಧ್ಯಕ್ಷ ಸುಜಯ್ ಭಾರ್ಗವ್ ನೇತೃತ್ವದಲ್ಲಿ ಉಪಾಧ್ಯಕ್ಷ ಬಟವಾಡಿ ರಾಜು, ಸೈಯದ್ ಸಾದಿಕ್, ಫೈರೋಜ್ ಸೇರಿದಂತೆ 100+ ಮಂದಿ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಈ ವೇಳೆ ಸಮಜಾಯಿಷಿ ನೀಡಲು ಅಧಿಕಾರಿಗಳು ಉಡಾಪೆ ಉತ್ತರ ನೀಡಿದ್ದರಿಂದ ಅಧಿಕಾರಿಗಳ ಜೊತೆ ಸೇನೆಯ ಕಾರ್ಯಕರ್ತರು ವಾಗ್ವಾದ ಮಾತಿನ ಚಕಮಕಿ ನಡೆಸಿದರು. ಕಲೆಕ್ಷನ್ ಆಗುತ್ತೆ ನೀವು ಎಲ್ಲದನ್ನು ಲೆಟರ್ ಮುಖಾಂತರ ಮಾಡ್ಕೊಂತೀರಾ? ಇಲ್ಲಿ ನಾವು ಸುಜಯ್ ಅಂದ್ಬಿಟ್ಟು ಸರ್ ಮಾತಾಡೋದಿಲ್ಲ, ಆರ್ಟಿಒ ಆಫೀಸಲ್ಲಿ ಇದ್ದೀವಿ. ಕರುನಾಡ ಸೇನೆ
ಪ್ರೆಸಿಡೆಂಟ್ ಆಗಿದ್ದೀನಿ. ಇನ್ಸ್ಪೆಕ್ಟರ್ ಮುಂದೆನೇ ಇದ್ದೀವಿ ಸರ್, ನಾವು ಮೀಡಿಯಾದವರೆಲ್ಲ ಇದ್ದೀವಿ. ಇನ್ಸ್ಪೆಕ್ಟರ್ನೇ ನಿಮ್ಮ ಲೆಟರ್ ಕೊಡಿ, ಅದಕ್ಕೆ ಇಸ್ಕೊಳ್ಳಿ ಅಂತ. ನೀವು ಹೇಳೋದ್ರೆಲ್ಲ ಪೆನಾಲ್ಟಿ ಕಟ್ಟಿರೋದೆಲ್ಲ ವಾಪಸ್ ಕೊಡ್ತೀವಿ, ಅದೆಲ್ಲ ಇದನ್ನ ಕೊಡಿ ಅಂತ ಆಪ್ಷನ್ ಇದೆ. ಎನಿ ಎಕ್ಸೆಸ್ ಅಮೌಂಟ್ ಕಲೆಕ್ಟ್ ಆಗಿದ್ರೆ, ವೈಲೇಷನ್ ಆಗಿ ಅಲ್ಲ ಟ್ಯಾಕ್ಸ್ ಜಾಸ್ತಿ ಆಗಿದ್ರೆ ಆಪ್ಷನ್ ಇದೆ. ಇವಾಗ ಇಬ್ಬರು ಕಳೆ ಬರ್ತೀನಿ ಅಂತ ಹೇಳಿದ್ದಾರೆ, ಬಂದು ಮೀಟ್ ಮಾಡಿ ಬರ್ತಾರೆ ಸಾಹೇಬ್. ಇವಾಗ ಮತ್ತೆ ಇಷ್ಟು ದಿನ ದುಡ್ಡು ಕಟ್ಟಿರೋದೆಲ್ಲ ಅದನ್ನ ಕೇಳಿ ಸರ್, ನೀವು ನನ್ ಕೇಳಂಗಿಲ್ಲ, ಅದನ್ನ ನಾನು ಆನ್ಸರ್ ಮಾಡಂಗಿಲ್ಲ. ನಾನು ಕೊಡೋರಲ್ಲ ವಾಪಸ್ ಕೊಡೋದು ತಗೊಳೋದು ಅವ್ರಿಗೆ ಇರೋ ಪವರ್, ನನಗಿಲ್ಲ. ಕಟ್ಟಿಸ್ಕೊಂಡಿದ್ದ ದುಡ್ಡು ಅಲ್ಲ ಅವರೇ ತಗೊಂಡ ಹೋಗ್ತಾರ ಟ್ರೆಸಿಂಗ್ ಕಟ್ತಾರೆ ಅವ್ರು, ಅದ ಕೆಲಸ. ಈ ತರ ಏನಾದ್ರು ಪ್ರಾಬ್ಲಮ್ ಬಂದ್ರೆ ಸಾಲ್ವ್ ಮಾಡೋದು, ರಿಟರ್ನ್ ಮಾಡೋದು, ಎಕ್ಸೆಸ್ ಇದ್ರೆ ವಾಪಸ್ ಕೊಡೋದು ಅವ್ರ ಕೆಲಸ. ಅದೇ ಪ್ರೊಸೀಜರ್ ಇದೆ ಮಾಡ್ತಾರೆ. ಆರ್ಟಿಒ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ಹಣ ವಸೂಲಿ ಮಾಡಿರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸೇನೆಯ ಪ್ರಮುಖರು ಒತ್ತಾಯಿಸಿದ್ದಾರೆ. ನೋಡಿ, ಇಷ್ಟು ಎಷ್ಟು ಜನ ಪೆನಾಲ್ಟಿ ಕಟ್ಟಿದ್ದಾರೆ, ಅಷ್ಟು ಜನಕ್ಕೂ ಯಾವುದೇ ತರ ರಿಸಿಪ್ಟ್ ಕೊಟ್ಟಿಲ್ಲ. ಇವರು ಎಫ್ ಸಿ ದುಡ್ಡು ಮಾತ್ರ ಚಲನ್ ಮೂಲಕ ಕಟ್ಟಿಸ್ಕೊಂಡಿದ್ದಾರೆ, ಪೆನಾಲ್ಟಿ ಕಟ್ಟಿರೋದಕ್ಕೆ ರಿಸಿಪ್ಟ್ ಕೊಟ್ಟಿಲ್ಲ. ಕೇಳಿದ್ರೆ ಅವ್ರಿಗೆ ಬೇಕಾದ್ರೆ ತಗೋಬಹುದು ಅಂತ ಹೇಳ್ತಾರೆ ಹೊರತು ತೆಕ್ಕೊಡ್ತೀವಿ ಅಂತ ಒಬ್ರು ಬಾಯಲ್ಲೂ ಬರ್ತಿಲ್ಲ. ಆಮೇಲೆ ಇಲ್ಲಿ ನಾವು ಯಾರಿಗೆ ಪ್ರಶ್ನೆ ಕೇಳಿದ್ರು, ಒಬ್ಬ ಇನ್ಸ್ಪೆಕ್ಟರ್ ಕೇಳಿದ್ರೆ ಅವರು ಮೇಲಧಿಕಾರಿ ಅಂತಾರೆ, ಆ ಮೇಲಧಿಕಾರಿಗೆ ಫೋನ್ ಮಾಡಿದ್ರೆ ಅವರು ನಮ್ಮ ಕಮಿಷನರು ಅಂತಾರೆ. ಯಾರೂ ಇಲ್ಲಿ ಲಭ್ಯ ಆಗ್ತಾ ಇಲ್ಲ, ಮತ್ತೆ ಯಾರು ಫೋನ್ ಸಂಪರ್ಕಕ್ಕೆ ಬರ್ತಾ ಇಲ್ಲ. ಬಂದವರೊಬ್ರು ಫೋನ್ ಸಂಪರ್ಕಕ್ಕೆ ಯಾರು ಲಿಂಗರಾಜುನು ಯಾರು ಬಂದರು ಆರ್ ಟಿ ಒನ್ ಅವರು, ಅವರು ತಮ್ಮ ಭಾಷೆಯಲ್ಲಿ ಉಡಾಫೆ ಉತ್ತರಗಳು ಕೊಟ್ಟಿದ್ದಾರೆ ನಾವು ಕೇಳಿದ ಪ್ರಶ್ನೆಗಳಿಗೆ. ಆ ರೆಕಾರ್ಡಿಂಗ್ ನಮ್ಮ ಹತ್ರ ಇದೆ, ನಿಮ್ಮ ಮೀಡಿಯಾದಗೂ ನಾನು ಅದನ್ನು ಒದಗಿಸ್ಕೊಡ್ತೀನಿ. ಮತ್ತೆ ಏನಂದ್ರೆ ಇಲ್ಲಿ ಯಾವುದೇ ತರ ಇವರು ನಾವು ಕೇಳ್ತಾ ಇರೋದು ಏನಂದ್ರೆ, 21ನೇ ತಾರೀಕಿಂದ ಇಷ್ಟು ದಿನ 14 ದಿನಗಳ ಕಾಲ ದಿನಕ್ಕೆ 1 ಲಕ್ಷ ರೂಪಾಯಿ ಅಂದ್ರೂ 14 ದಿನಕ್ಕೆ 14 ಲಕ್ಷ ದುಡ್ಡಾಯ್ತು. ಈಗ ಕೊಡೋರು ಯಾರು? ಒಂದು ಕಚೇರಿಗೆ. ಎಷ್ಟು ಕಚೇರಿ ಇದೆ ಅಷ್ಟರಲ್ಲೆಲ್ಲ ದುಡ್ಡು ಏನಾಗ್ತಾ ಇದೆ, ಇಷ್ಟು ಕಚೇರಿಯಿಂದ ಎಷ್ಟು ದುಡ್ಡು ಕಲೆಕ್ಷನ್ ಆಗ್ತಾ ಇದೆ, ಇದೆಲ್ಲೂ ಹೋಗ್ತಾ ಇದೆ. ಇವರು ಒಂದು ವೇಳೆ ಇದನ್ನ ಸರ್ಕಾರಕ್ಕೆ ಕಟ್ತಾ ಇದಾರ, ಓಲಿ ಪೆನಾಲ್ಟಿ ಕಟ್ಟಿಸ್ಕೋಬೇಡಿ ಅಂತ ಸರ್ಕಾರ ಆರ್ಡರ್ ಕೊಟ್ಟಿದ ಮೇಲೂ ಸರ್ಕಾರ ಅದನ್ನು ಕಟ್ಟಿಸ್ಕೊಳಲ್ಲ, ಅದು ಸರ್ಕಾರಕ್ಕೆ ಇವ್ರು ಲೆಕ್ಕನೂ ಕೊಡಲ್ಲ. ಕೇಳಿದ್ರೆ ನಮಗೂ ಇಲ್ಲಿ ಕಷ್ಟ ಇದೆ, ಇನ್ಸ್ಪೆಕ್ಟರ್ಗಳಿಲ್ಲ, ನಾವು ಮಿನಿಸ್ಟ್ರಿಗೆ ಹೇಳಿದ್ದೀವಿ, ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಅವರ ಹೆಸರು ಹೇಳ್ತಾ ಇದ್ದಾರೆ, ಇದೇನು ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಇದನ್ನು ಬಗೆಹರಿಸ್ಕೊಡ್ಬೇಕು. ಮತ್ತೆ 21ನೇ ತಾರೀಕಿಂದ ಕಟ್ಟಿರೋ ಅಂತ ಪೆನಾಲ್ಟಿ ದುಡ್ಡೆಲ್ಲ ವಾಪಸ್ ಕೊಡೋಕೆ ಆಪ್ಷನ್ ಇದೆ ಅಂತ ಹೇಳಿದ್ದಾರೆ. ಅದು ಆಪ್ಷನ್ ಯಾವ ಥರ ಇದೆಯೋ ಗೊತ್ತಿಲ್ಲ, ಯಾಕಂದರೆ ದುಡ್ಡು ವಾಪಸ್ ಕೇಳೋರ ಹತ್ರ ಯಾವುದೇ ಥರ ಸ್ಲಿಪ್ ಇಲ್ಲ, ಅವ್ರು ಯಾವ ಥರ ವಾಪಸ್ ಕೊಡ್ತಾರೆ ಅನ್ನೋದನ್ನು ಗೊತ್ತಿಲ್ಲ. ಕೊಡ್ತೀವಿ, ಕೊಡ್ಬೋದು, ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಇವರು. ನೋಡಿ, ಇನ್ನೊಂದೇನಂದರೆ ಇದರಲ್ಲಿ ಯಾವುದೇ ಥರ ರೋಡ್ ಟ್ಯಾಕ್ಸು ಮತ್ತೊಂದು ಇನ್ನೊಂದು ಏನಾರ ಜಾರಿ ಆದರೆ ಇವರು ನೈಟೋ ನೈಟು 12 ಗಂಟೆಲ್ಲೇ ಇವರು ಆರ್ಡರ್ ಪಾಸ್ ಮಾಡ್ತಾರೆ. ಒಂದು ವೇಳೆ ಟ್ಯಾಕ್ಸ್ ಎಲ್ಲ ಜಾಸ್ತಿ ಆಯಿತು ಅಂದರೆ, ಇದು ಪೆನಾಲ್ಟಿ ಕಟ್ಟಿಸ್ಕೋಬೇಡಿ ಅಂತ ಆರ್ಡರ್ ಆಗಿದೆ, ಅದನ್ನು 2ನೇ ತಾರೀಕು ಅಂತ ಕೊಟ್ಟಿದ್ದು. ಇವತ್ತು ನೋಡಿ 2ನೇ ತಾರೀಕು 3ನೇ ತಾರೀಕು ಕೊಟ್ಟಿದ್ದಾರೆ ಅಂತ. ಅಲ್ಲಿಗೆ ಕೋರ್ಟ್ ಆರ್ಡರ್ಗೆ ಬೆಲೆ ಇಲ್ವಾ? ತಿಪ್ಪಟೂರಿನಲ್ಲಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಾವಿಗೆ ಕಾರಣವಾದ ಆರೋಪಿ ಬಂಧಿಸಲು ಒತ್ತಾಯಿಸಿ ನಾಗರಿಕರು ಪೊಲೀಸ್ ಠಾಣೆಯ ಮುಂದೆ ಶವ ಇಟ್ಟು ಪ್ರತಿಭಟನೆ ನಡೆಸಿದರು. ಹಣಕಾಸು ವ್ಯವಹಾರದ ವಿಚಾರವಾಗಿ ನಿಂದನೆಗೊಳಗಾದ ಎನ್ನಲಾದ ಯುವಕ ತಿಪ್ಪಟೂರಿನಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಗರದ ನೇತಾಜಿ ಪತ್ತಿನ ಸಹಕಾರ ಸಂಘದ ಕಟ್ಟಡದಲ್ಲಿ ತನ್ನ ಬಾಡಿಗೆ ಮಳಿಗೆಯಲ್ಲಿ ಗೋರುಗೊಂಡನಹಳ್ಳಿಯ ರಘು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೇತಾಜಿ ಪತ್ತಿನ ಸಹಕಾರ ಸಂಘದ ವಿಕಿ ಎಂಬಾತ ತನ್ನ ಸಾವಿಗೆ ಕಾರಣ ಎಂದು ರಘು ಡೆಡ್ ನೋಟ್ ಬರೆದಿಟ್ಟಿದ್ದಾರೆ ಎನ್ನಲಾಗಿದೆ. ರಘು ಕುಟುಂಬದವರು ಹಾಗೂ ಗೋರುಗೊಂಡನಹಳ್ಳಿ ನಿವಾಸಿಗಳು ನಗರ ಠಾಣೆ ಮುಂದೆ ಶವ ಇರಿಸಿ ಪ್ರತಿಭಟನೆ ನಡೆಸಿದರು. ಆತ್ಮಹತ್ಯೆಗೆ ಕಾರಣವಾದ ಆರೋಪಿಯನ್ನ ಪೊಲೀಸರು ಬಂಧಿಸಬೇಕು ಎಂದು ಒತ್ತಾಯಿಸಿದರು. ಪೊಲೀಸರು ಡೆಡ್ ನೋಟ್ ಇಟ್ಟುಕೊಂಡು ಆರೋಪಿಯನ್ನು ರಕ್ಷಿಸುವ ಪ್ರಯತ್ನ ಮಾಡಿದ್ದಾರೆ ಎಂದು ಆಪಾದಿಸಿದರು. ಮಾಜಿ ಶಾಸಕ ಬಿಸಿ ನಾಗೇಶ್, ನಗರಸಭೆ ಸದಸ್ಯ ಪ್ರಸನ್ನ ಮೊದಲಾದವರು ಭಾಗವಹಿಸಿದ್ದರು. ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೊರಟಗೆರೆಯ ಗೋಕುಲಕೆರೆಯಲ್ಲಿ ಅಪರಿಚಿತ ಪುರುಷನ ಶವ ಪತ್ತೆಯಾಗಿದೆ. ಕೊರಟಗೆರೆ ಪಟ್ಟಣದ ಗೋಕುಲಕೆರೆಯಲ್ಲಿ ಅಪರಿಚಿತ ಪುರುಷನ ಶವ ಪತ್ತೆಯಾಗಿದೆ. ಸುಮಾರು 30 ವರ್ಷ ವಯಸ್ಸಿನ ವ್ಯಕ್ತಿಯ ಶವ ಕೆರೆಯಲ್ಲಿ ತೇಲಿದಾಗ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದು, ಪೊಲೀಸ್ ಇನ್ಸ್ಪೆಕ್ಟರ್ ಮುನಿರಾಜು ಸ್ಥಳಕ್ಕೆ ಭೇಟಿ ನೀಡಿ ಶವವನ್ನ ಹೊರತೆಗೆಸಿದ್ರು. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿರುವ ಕೊರಟಗೆರೆ ಪೊಲೀಸರು ಮೃತನ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಈಗ ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಕೊರಟಗೆರೆ ತಾಲೂಕು ದಸಲಗುಂಟೆ ತಿಪ್ಪಣ್ಣನ ಕೊಲೆ ಆರೋಪಿಗಳನ್ನು ಬಂಧಿಸುವಂತೆ ದಲಿತ ಶುದ್ರಸೇನೆ ಪೊಲೀಸರನ್ನು ಒತ್ತಾಯಿಸಿದೆ.
ಕೊರಟಗೆರೆ ತಾಲೂಕು ದಾಸಲಕುಂಟೆಯ ತಿಪ್ಪಣ್ಣನನ್ನ ಕೊಲೆಗೈದ ಆರೋಪಿಗಳನ್ನು ಬಂಧಿಸದೆ ಪೊಲೀಸ್ ಇನ್ಸ್ಪೆಕ್ಟರ್ ಮುನಿರಾಜು ಅವರು ಶಾಮೀಲಾಗಿದ್ದಾರೆಂದು ದಲಿತ ಶೂದ್ರ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸಿದ್ದರಾಜು ಆರೋಪಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿದ್ದರಾಜು ಅವರು, ತಿಪ್ಪಣ್ಣನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಿದ ಪೊಲೀಸರ ವರ್ತನೆ ವಿರೋಧಿಸಿ ಜೂನ್ 27ರಂದು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಮಾಡಲು ಸಜ್ಜಾಗಿದ್ದಾಗ ಇನ್ಸ್ಪೆಕ್ಟರ್ ಮುನಿರಾಜು ತಮ್ಮ ಬೆಂಬಲಿಗರನ್ನು ಕಳಿಸಿ ಪ್ರತಿಭಟನೆ ಹತ್ತಿಕ್ಕಲು ಮುಂದಾಗಿದ್ದಾರೆಂದು ಆರೋಪಿಸಿದರು. ಆದರೂ ಯಾವುದೇ ಬೆದರಿಕೆಗೆ ಜಗ್ಗದೆ ಧೈರ್ಯವಾಗಿ ಸ್ಟೇಷನ್ ಮುಂಭಾಗ ಹೋದಾಗ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನವಿ ಪತ್ರವನ್ನು ಹರಿದುಹಾಕಿ ದೌರ್ಜನ್ಯವೆಸಗಿದ್ದಾರೆಂದು ಸಿದ್ದರಾಜು ತಿಳಿಸಿದರು. ಇನ್ಸ್ಪೆಕ್ಟರ್ ಮುನಿರಾಜು ದೌರ್ಜನ್ಯದ ಬಗ್ಗೆ ಎಸ್ಪಿಯಿಂದ ಡಿಜಿಯವರಿಗೆ ದೂರು ನೀಡಲಾಗಿತ್ತು. ಮುನಿರಾಜು ವಿರುದ್ಧ ತನಿಖೆ ಮಾಡಲು ಡಿಜಿ ಆದೇಶಿಸಿದ್ದಾರೆಂದು ಹೇಳಿದರು. ತಿಪ್ಪಣ್ಣನ ಕೊಲೆ ಪ್ರಕರಣವನ್ನು ತನಿಖೆ ಮಾಡಲು ಬೇರೊಬ್ಬ ಅಧಿಕಾರಿಯನ್ನ ನೇಮಕ ಮಾಡಿದ್ದಾರೆಂದು ತಿಳಿಸಿ ಮುನಿರಾಜು ವಿರುದ್ಧ ತನಿಖೆ ಆರಂಭವಾಗಿತ್ತು. ತನಿಖೆಯಲ್ಲಿ ತಪ್ಪು ಎಸಗಿರುವುದು ದೃಢಪಟ್ಟರೆ ಅಮಾನತುಗೊಳಿಸುವುದಾಗಿ ಡಿಜಿ ಅವರು ಹೇಳಿದ್ದಾರೆಂದು ತಿಳಿಸಿದರು. ಸರ್, 27ನೇ ತಾರೀಕು ಡಿಸಿ ತಿಪ್ಪಣ್ಣನಿಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ಸಾಮಾಜಿಕ ನ್ಯಾಯಕ್ಕೋಸ್ಕರ ಸ್ಟೇಷನ್ ಮುಂದೆ ನಾವು ಪ್ರತಿಭಟನೆ ಇಟ್ಕೊಂಡಿದ್ವಿ. ನಾವು ಪ್ರತಿಭಟನೆ 11 ಗಂಟೆಗೆ ಸ್ಟಾರ್ಟ್ ಮಾಡಬೇಕಾಗಿತ್ತು. 11 ಗಂಟೆಗೆ ಪ್ರತಿಭಟನೆ ಹೊರಡಕ್ಕೆ ಮುಂಚಿತವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿರಾಜ್ ಅವರು ಕಳಿಸಿರತಕ್ಕಂಥ ಮೀಡಿಯೇಟರ್ಗಳನ್ನ ನೀವು 3 ಲಕ್ಷಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇಲ್ಲೇ ನಿಮ್ಮ ಹೋರಾಟನ ವಾಪಸ್ ತಗೊಳ್ಳಿ, ಅಲ್ಲಿ ಕಾರ್ಮಿಕ ಇಲಾಖೆಯಿಂದ ಒಂದು ಲಕ್ಷ ಬರುತ್ತೆ, ಒಟ್ಟು 4 ಲಕ್ಷ ಆಗುತ್ತೆ ಅಂತಂದರು. ನಾವು ಯಾವುದೇ ಕಾರಣಕ್ಕೂ 302 ತಗೋಬೇಕು, ಇದು ಕೊಲೆ, ಇದನ್ನು ಕೊಲೆ ಕೇಸನ್ನು ಮುಚ್ಚಾಕಿದ್ದೀರಾ ಅಂತಂದ್ವಿ. ಅದಕ್ಕೆ ನೀವೇನನ್ನು ಇದನ್ನು ಪ್ರೊಟೆಸ್ಟ್ ಮಾಡಿದರೆ ನಾನು ಇಲ್ಲೇ ಒಡೆದು ನಿಮ್ಮನ್ನು ಸಾಯಿಸ್ತೀನಿ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದರು ಮುನಿರಾಜ್ ಅವರು. ಅದಕ್ಕೆ ನಾವು ಲೆಕ್ಸ್ತೀರ ಬ್ಯಾನರ್ ಹಿಡಿದು ನಾವು ಪ್ರತಿಭಟನೆ ಮೆರವಣಿಗೆನ ಸ್ಟಾರ್ಟ್ ಮಾಡಿದ್ವಿ. ನಾವು ಹೋಗೋದ್ರೊಳಗಡೆ ಅಲ್ಲಿ ನಮ್ಮ ವಿರುದ್ಧನೇ ಯಾವುದೇ ಸಂಘಟನೆ ಯಾವುದೇ ಪ್ರಗತಿಪರ ಸಂಘಟನೆಗಳನ್ನ ಸುಳ್ಳು ಹೇಳ್ಕೊಂಡು ರೌಡಿಸಮನ್ನು ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ನಮ್ಮ ವಿರುದ್ಧನೇ ಈ ಕಾರ್ಯಕ್ರಮ ಹತ್ತಿಕ್ಕಲಿಕ್ಕೆ ಇದು ಮಾಡಿದ್ದಾರೆ. ಇಷ್ಟೆಲ್ಲ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಇನ್ವಾಲ್ವ್ ಆಗಿವರನ್ನ ಏನಿವತ್ತು ಇವರು ಕಾರಣ ಗೊತ್ತಾಗ್ತದಂತಂದರೆ ಇವತ್ತು ಇವರು ಇಷ್ಟೊಂದು ಭಾಳ ಟೆನ್ಷನ್ನಾಗಿ ಇದನ್ನು ತಗೊಂಡು ಎಲ್ಲ ಇದು ಮಾಡ್ತಿದ್ದಾರೆ ಅಂತಂದರೆ ಇನ್ವಾಲ್ವ್ ಆಗಿರೋ ಅಂತ ಗೊತ್ತಾಗ್ತಿದೆ. ಈಗ ನಾವು ಡಿ ಜಿ ಅವರು ಮತ್ತು ಎಸ್ಪಿ ಅಡಿಷನಲ್ ಎಸ್ಪಿ ಎಲ್ಲ ಮತ್ತು ಐ ಜಿ ಹತ್ರ ಎಲ್ಲ ಹೋದಾಗ ಇವರು ಸರ್ಕಲ್ ಇನ್ಸ್ಪೆಕ್ಟರ್ ಏನು ಇದು ಮಾಡಿದರು, ಗಲಾಟೆಗಳು ಮಾಡಿದರು, ಅದನ್ನೆಲ್ಲ ನಾವು ವಿಡಿಯೋ ಸಮೇತ ಕೊಟ್ಟಿದ್ದಾಗ ಡಿ ಜಿ ಸಾಹೇಬರು ಈಗ ಎಸ್ಪಿ ಮೇಡಮ್ ಅವ್ರಿಗೆ ಹೇಳ್ಬಿಟ್ಟು ಇದನ್ನು ಕೂಡಲೇ ಐವ ಇನ್ವೆಸ್ಟಿಗೇಷನ್ಗೆ ವರ್ಗಾಯಿಸಿದ್ದೀನಂತೇಳಿ ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಅದು ಅವರು ನಮಗೆ ಸಾಮಾಜಿಕ ನ್ಯಾಯನ ಒದಗಿಸ್ತಾರೆ. ದಲಿತ ಶೂದ್ರ ಸೇನೆ ಯಾವ್ಯಾವ ಅಧಿಕಾರಿಗಳ ವಿರುದ್ಧ ಆಗಲಿ ಅಥವಾ ಪೊಲೀಸ್ ವಿರುದ್ಧ ಆಗಲಿ ಅಲ್ಲ, ನಾವೆಲ್ಲರೂ ಪರವಾಗಿದ್ದೀವಿ, ಸಾಮಾಜಿಕ ನ್ಯಾಯ ಕೇಳಲಿಕ್ಕೆ ಹೋರಾಟ ಮಾಡ್ತಿದ್ದೀವಿ ಬಾಬಾ. ಸೇನೆಯ ರಾಜ್ಯ ಮಹಿಳಾ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಸೇನೆ ರಾಜ್ಯ ಉಪಾಧ್ಯಕ್ಷ ರಾಜಣ್ಣ, ರಾಜ್ಯ ಸಂಘಟಕ ಕಾರ್ಯದರ್ಶಿಗಳಾದ ಪುಟ್ಟಣ್ಣ, ಬಿಎಸ್ ಬಸವರಾಜು ಹಾಗೂ ಕೊಲೆಗೀಡಾದ ತಿಪ್ಪಣ್ಣನ ಪತ್ನಿ, ತಾಯಿ ಹಾಗೂ ಮಕ್ಕಳು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ನೈರ್ಮಲ್ಯ ನಿರ್ವಹಣೆ, ಸಾಂಕ್ರಾಮಿಕ ರೋಗಗಳ ತಡೆಗೆ ನಗರ ಪಾಲಿಕೆ ಜಿಲ್ಲಾಡಳಿತ ವಿಫಲವಾಗಿದೆ ಎಂದು ಆಪಾದಿಸಿ ಸಾರ್ವಜನಿಕ ಸುರಕ್ಷಾ ಸಮಿತಿ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿತು. ತುಮಕೂರು ನಗರ ಹಾಗೂ ಜಿಲ್ಲೆಯಲ್ಲಿ ಚಿಕನ್ಗುನ್ಯಾ, ಡೆಂಗ್ಯೂ, ಮಲೇರಿಯಾ ರೋಗಗಳು ವ್ಯಾಪಕವಾಗಿ ಹರಡುತ್ತಿವೆ. ರೋಗ ನಿಯಂತ್ರಣ ಕ್ರಮದಲ್ಲಿ ನಗರ ಪಾಲಿಕೆ ಹಾಗೂ ಜಿಲ್ಲಾಡಳಿತ ಸಮರ್ಪಕ ಕ್ರಮ ತೆಗೆದುಕೊಂಡಿಲ್ಲ ಎಂದು ಜಿಲ್ಲಾ ಸಾರ್ವಜನಿಕ ಸುರಕ್ಷಾ ಸಮಿತಿ ಆರೋಪ ಮಾಡಿದೆ. ಸಮಿತಿ ಮುಖಂಡರು ನಗರದ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸಾಂಕ್ರಾಮಿಕ ರೋಗಗಳ ತಡೆಗೆ ತುರ್ತು ಕ್ರಮ ತೆಗೆದುಕೊಳ್ಳಲು ಒತ್ತಾಯಿಸಿದರು. ತುಮಕೂರು ನಗರದಲ್ಲಿ ನಗರ ಪಾಲಿಕೆ ಸ್ವಚ್ಛತೆ ಕಾಪಾಡಿಲ್ಲ, ಪಾಲಿಕೆ ಆವರಣವೇ ಗಬ್ಬು ನಾರುತ್ತಿದೆ. ಇದರಿಂದ ನಾಗರಿಕರು ಚಿಕನ್ಗುನ್ಯಾ, ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳಿಂದ ನರಳುತ್ತಿದ್ದಾರೆ. ಎಲ್ಲಾ ಆಸ್ಪತ್ರೆಗಳು ಇಂತಹ ರೋಗಿಗಳಿಂದ ತುಂಬಿ ಹೋಗಿವೆ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ ಜಿಲ್ಲಾಡಳಿತ, ನಗರ ಪಾಲಿಕೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಸಮಿತಿ ಅಧ್ಯಕ್ಷ ಕೆಪಿ ಮಹೇಶ್ ಆಪಾದಿಸಿದರು. ಬಹುತೇಕ ಬಡಾವಣೆಗಳ ಚರಂಡಿ ಸ್ವಚ್ಛವಾಗಿಲ್ಲ, ನಿಂತ ನೀರು ತ್ಯಾಜ್ಯ ವಿಲೇವಾರಿ ಮಾಡಿಲ್ಲ, ಒಳಚರಂಡಿ ಕಲ್ಮಶ ರಸ್ತೆ ಚರಂಡಿಗಳಲ್ಲಿ ಹರಿಯುತ್ತಿದೆ. ಇದರಿಂದ ಸೊಳ್ಳೆ ಉತ್ಪತ್ತಿ ಹೆಚ್ಚಾಗಿ ರೋಗ ಹರಡಲು ಕಾರಣವಾಗಿದೆ. ಗಂಭೀರ ಪರಿಸ್ಥಿತಿಯಲ್ಲಿ ನಗರ ಪಾಲಿಕೆ ಆಡಳಿತ ವರ್ಗ ಕಣ್ಮುಚ್ಚಿ ಕುಳಿತಿದೆ. ಸ್ವಚ್ಛತೆ ಮತ್ತು ಸೊಳ್ಳೆ ನಿರ್ಮೂಲನೆಗೆ ಕ್ರಮ ತೆಗೆದುಕೊಂಡಿಲ್ಲ ಎಂದರು. ನಗರ ಪಾಲಿಕೆ ಆಡಳಿತ ಹಾಗೂ ಇತರೆ ಜವಾಬ್ದಾರಿಯುತ ಸರ್ಕಾರಿ ಇಲಾಖೆಗಳು ಕೇವಲ ಪ್ರಚಾರ, ಗೋಡೆ ಬರಹ, ಘೋಷಣೆ ಫಲಕ ಮಾತ್ರ ಮಾಡಿ ಸಾರ್ವಜನಿಕರ ಹಣ ಪೋಲು ಮಾಡುತ್ತಿವೆ ಹೊರತು ರೋಗ ತಡೆಗೆ ಪ್ರಯತ್ನ ಮಾಡಿಲ್ಲ ಎಂದು ಕೆಪಿ ಮಹೇಶ್ ಹೇಳಿದರು. ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳ ತುರ್ತು ಸಭೆ ಕರೆದು ಸಾಂಕ್ರಾಮಿಕ ರೋಗಗಳ ತಡೆಗೆ ಕಾರ್ಯಕ್ರಮ ಹಾಕಿಕೊಳ್ಳಲು ಸೂಚನೆ ನೀಡಬೇಕು ಎಂದು ಒತ್ತಾಯಿಸಿದರು. ಹಾಗೂ ತುಮಕೂರು ನಗರದ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರಮಾಣದ ಸಾಂಕ್ರಾಮಿಕ ರೋಗ ಈಗಾಗಲೇ ಆರಂಭ ಆಗಿದೆ.
ಡೆಂಗ್ಯೂ, ಮಲೇರಿಯಾ, ಚಿಕನ್ಗುನಿಯಾ, ವೈರಲ್ ಜ್ವರ ಇದು ವ್ಯಾಪಕವಾಗಿದ್ದು ಜನ ತತ್ತರಿಸಿ ಹೋಗಿದ್ದಾರೆ. ಸ್ವಚ್ಛ ಮಾಡಬೇಕಾದಂತ ಜಿಲ್ಲಾ ಮಲೇರಿಯಾ ವಿಭಾಗ, ಮಹಾನಗರ ಪಾಲಿಕೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇನ್ನಿತರ ಇಲಾಖೆಗಳು ಸ್ವಚ್ಛತೆಯ ದೃಶ್ಯದಲ್ಲಿ, ಸೊಳ್ಳೆ ನಿವಾರಣೆ ಮಾಡುವಂಥ ದೃಶ್ಯದಲ್ಲಿ ಸಂಪೂರ್ಣ ವೈಫಲ್ಯ ಆಗಿದೆ. ತುಮಕೂರು ಜಿಲ್ಲೆಯ ಬಹುತೇಕ ತಾಲೂಕುಗಳಲ್ಲಿ ಜನ ಸಾಂಕ್ರಾಮಿಕ ರೋಗಗಳಿಂದ ಬಳಲಿ ಆಸ್ಪತ್ರೆ ನರ್ಸಿಂಗ್ ಹೋಮ್ನಲ್ಲಿ ಜಾತ್ರೆ ಆಗಿದೆ. ಇದಕ್ಕೆ ಇದುವರೆಗೂ ಜಿಲ್ಲಾಡಳಿತ ಕ್ರಮ ತಂಡಿಲ್ಲ. ಜಿಲ್ಲಾಡಳಿತ ಪ್ರಮುಖವಾಗಿ ವಿಶೇಷವಾಗಿ ಸಂಬಂಧಪಟ್ಟ ಇಲಾಖೆಯ ಪ್ರಮುಖರನ್ನ, ಹಿರಿಯರನ್ನ, ಅಧಿಕಾರಿಗಳನ್ನ ಕರೆಸಿ ಅವರಿಗೆ ಕಿವಿ ಹಿಂಡಿಬೇಕು, ಅವರಿಗೆ ಸೂಕ್ತವಾಗಿ ಮಾರ್ಗದರ್ಶನ ಮಾಡಬೇಕು ಅಂತೇಳಿ ಸಾರ್ವಜನಿಕ ಸುರಕ್ಷಾ ಸಮಿತಿ ಈ ಮೂಲಕ ಒತ್ತಾಯ ಮಾಡ್ತಾ ಇದೆ. ಮುಖಂಡರಾದ ಬನಶಂಕರಿ ಬಾಬು, ಚಂದನ್, ಗೋಪಾಲ ಕೃಷ್ಣ, ಶಾಂತರಾಜು, ಗಣೇಶ್, ಉಮಾಶಂಕರ್, ಶಿವಶಂಕರ್, ಪ್ರೇಮಲತಾ, ಚಂದ್ರು, ನಂಜುಂಡ ಸ್ವಾಮಿ ಮೊದಲಾದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸ್ಮಾರ್ಟ್ ಸಿಟಿ ತುಮಕೂರಿನಲ್ಲಿ ಕನಿಷ್ಠ ಕುಡಿಯುವ ನೀರಿನ ಬವಣೆ ತಪ್ಪಿಸಲು ಸಾಧ್ಯವಾಗಿಲ್ಲದಿರುವುದು ದುರದೃಷ್ಟಕರ ಎಂದು ಅಭಿವೃದ್ಧಿ ರೆವಲ್ಯೂಷನ್ ಫೋರಂ ಹೇಳಿದೆ. ತುಮಕೂರು ಸ್ಮಾರ್ಟ್ ಸಿಟಿಯಾದರೂ ಇದುವರೆಗೂ ಕುಡಿಯುವ ನೀರಿನ ಬವಣೆ ತಪ್ಪಿಸಲು ಸಾಧ್ಯವಾಗಿಲ್ಲ ಎಂದು ಅಭಿವೃದ್ಧಿ ರೆವಲ್ಯೂಷನ್ ಫೋರಂನ ಅಧ್ಯಕ್ಷ ಕುಂದರನಹಳ್ಳಿ ರಮೇಶ್ ಆರೋಪಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮೇಶ್ ಅವರು, 1.135 ಟಿಎಂಸಿ ಅಡಿ ಹೇಮಾವತಿ ನೀರನ್ನು ನಗರಕ್ಕೆ ಬಳಸಲೇಬೇಕು. ಆದರೆ ನಗರಾಡಳಿತ ಹಾಗೂ ಜನಪ್ರತಿನಿಧಿಗಳು ತನ್ನ ಪಾಲಿನ ನೀರನ್ನು ಬಳಸುವಲ್ಲಿ ಸೋತಿದೆ ಎಂದು ದೂರಿದರು. ನಗರಕ್ಕೆ ಸೀಮಿತವಾಗಿರುವ ಕುಡಿಯುವ ನೀರನ್ನು ದಾಬಸ್ಪೇಟೆ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯಲಾಗುವುದು ಖಂಡನೀಯ ಎಂದು ಹೇಳಿದ ರಮೇಶ್ ಅವರು, ನಗರಕ್ಕೆ ಬೇಕಾದ ಯೋಜನೆಯನ್ನು ಸ್ಥಗಿತಗೊಳಿಸುವ ಷರತ್ತು ವಿಧಿಸಿ ಮಂಜೂರು ಮಾಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು. ಜಿಲ್ಲಾಧಿಕಾರಿಗಳು ಸ್ಮಾರ್ಟ್ ಸಿಟಿ ಸಲಹಾ ಸಮಿತಿ ಸಭೆ ಕರೆದು ಚರ್ಚಿಸುವುದು ಅಗತ್ಯವಾಗಿದೆ ಎಂದರು. ಜುಲೈ 30ರ ಒಳಗೆ ತುಮಕೂರು, ಅಮಾನಿಕೆರೆ ಸೇರಿದಂತೆ ನಗರದ ಎಲ್ಲಾ ಕೆರೆಗಳಿಗೆ ನೀರು ತುಂಬಿಸಲು ಯೋಜನೆ ರೂಪಿಸದೇ ಇದ್ದಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳು ಮತ್ತು ಪ್ರತಿ ಕೆರೆಗೊಂದು ಹೋರಾಟ ಸಮಿತಿ ರಚಿಸಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಬಿಟ್ಬಿಟ್ಟು ಇನ್ನೊಂದು ಹೇಮಾವತಿ ಕಾಲುವೆಯಿಂದ ತತ್ತ ನೀರು ಅದು ತುಮಕೂರಿಗೆ ಅಲೋಕೇಟ್ ಮಾಡೋದ್ರಿಂದ ಆ ಕಾರ್ಪೊರೇಷನ್ ಕಾರ್ಪೊರೇಟರ್ಗಳು ಅಧಿಕಾರಿಗಳು ಅನಲೈಸ್ ಮಾಡ್ಕೊಳ್ಳಿ. ಇಲ್ಲಿ ಬೇಡ, ಇನ್ಕ್ಲೂಡಿಂಗ್ ಶಾಸಕರು ಹೇಳ್ತಾ ಇದ್ದೀನಿ, ಅಲ್ಲಿ ಬೇಡ ಇನ್ನೊಂದು ತಾಂಡವಾಗಿ ಅಲ್ಲ ಅಲ್ಲಿ ಕೊಡ್ಕೂಡ್ದು ನೀರು ತುಮಕೂರು ಕೆರೆಗಳಿಗೆ ತುಂಬಿಸಿ ಮೊದಲು ಬೇರೆ ಅಲೋಕೇಶನ್ ಮಾಡಿಸಿಕೊಡೋಣ. ಸುರೇಶ್ ಗೌಡರು ಅಷ್ಟೇ, ನಿಮ್ಮ ಐದಾಳ ಕೆರೆ ನೀರು ಕೊಡುವಾಗಲೇ ನೀವು ಬಿಡಲ್ಲ ಅಂತಿದ್ದಾರೆ, ಈಗ ದಿನೀ ನೀರು ಅಲ್ಲಿ ತಾಂಡೋಗ್ತೀವಿ ಅಂತ ಸ್ವಲ್ಪ ನಿಮ್ಗೂ ಸರಿ ಇಲ್ಲ. ನಿಮ್ಮದು ನೀವು ಬೇರೆ ಅಲೋಕೇಶನ್ ಮಾಡಿಸಿ, ನಿಮ್ಮ ಶಕ್ತಿ ಇದ್ರೆ ಮಾತಾಡಿ, ದೇವೇಗೌಡರ ಹತ್ರ ಮಾತಾಡಿ, ಏನೋ ಮಾಡ್ಕೊಂಡು ಇನ್ನೊಂದಿಷ್ಟು ಒಂದು ಅದರ ಕ್ಲೇಮ್ಸಿ ತಾಂಡೋಗಿ, ನಮ್ದೇನು ವೆಲ್ಕಮ್ ಮಾಡ್ತೀವಿ. ಬಟ್ ಈ ನೀರಿಗೆ ಮಾತ್ರ ಕೈ ಹಾಕಿ ಹುಷಾರ್. ಯಾರಾದರೂ ಅಷ್ಟೇ, ಇಡೀ 14 ಕೆರೆ ಜನಗಳವರೇ, ಎಲ್ಲಾ ಕೆರೆ ಸುತ್ತಲೂ ಕಮಿಟಿಗಳು ಮಾಡ್ತೀವಿ. ಹೆಂಗಸರುಗಳು ಕರ್ಕೊಂಡ್ಬಂದು ಪರಕೆ ತಾಂಡ್ ನಿಲ್ಲಿಸ್ತೀವಿ ಇಲ್ಲಿ ಜಿಲ್ಲಾಡಳಿತ ಮತ್ತು ನಗರಾಡಳಿತದ ಮುಂದೆ. ಇದು ಯಾಕೆಂದ್ರೆ ಇವತ್ತು ನೀರು ಕುಡಿಯೋಕ್ಕಿಲ್ಲ, ಇವತ್ತು ನಿಮ್ಮ ಮನೆಯಲ್ಲೂ ಇಲ್ಲ, ನಮ್ಮ ಮನೆಯಲ್ಲೂ ಇಲ್ಲ, ಸಾಯ್ತಾ ಇದ್ದೀವಿ. ಇಂಥ ಟೈಮಲ್ಲಿ ನಮ್ಮ ಕಣ್ಣು ಮುಚ್ಚೆ ಕೂತ್ಕೊಳಕ್ ಆಗಲ್ಲ. ಆಮೇಲೆ ಈ ಪ್ರಾಜೆಕ್ಟ್ ಆಗಿರೋದು ಮೂಲ ಉದ್ದೇಶ ತುಮಕೂರಿಗೆ ಕುಡಿಯೋ ನೀರು ಕೊಡಕ್ಕೆ ಸರ್. ನಮ್ಮಿ ನೀರ್ ತುಂಬಿಸ್ತಲೇ ಇದ್ರೆ ದಾಬಸ್ಪೇಟೆ ತಗೊಂಡೋಗ್ಲಿ, ನಮ್ಮ ನಮ್ಮ ಅಲೋಕೇಶನ್ ನೀರ್ ಮುಟ್ಬಿಡುದು. ಯಾರು ಮುಟ್ಕೊಡುದು? ಯಾರು ಮುಟ್ಕೊಡುದು? ಮೊದಲ ಆದ್ಯತೆ ತುಮಕೂರು. ಹೆಚ್ಚಾಗಿ ಅಲೋಕೇಶನ್ ಇದ್ರೆ ತುಮಕೂರು ಅಲೋಕೇಶನ್ ಮುಟ್ಬೇಡಿ ಸ್ವಾಮಿ. ನಿಮಗೆ 100 ರೂಪಾಯಿ ಅಂತ ನಿಗದಿ ಮಾಡಿದ್ಮೇಲೆ ನಾನು ಅಲೋಕೇಶನ್ ನಮ್ಮದ್ ಬಿಟ್ಟು ಬೇರೆ ಅಲೋಕೇಶನ್ ಹೇಮಾವತಿಲಿ ಅಲೋಕೇಶನ್ ಮಾಡಿಸ್ಕೊಂಡೋಗ್ಲಿ ಅಂತ ಈ ನೀರಾಗಲ್ಲ, ಸಪರೇಟ್ ಅಲೋಕೇಶನ್ ಮಾಡಿಸ್ಕೊಂಡೋಗ್ಲಿ, ಸಾಧ್ಯತೆ ಇದೆ ಸಪರೇಟ್ ಮಾಡಿಸ್ಕೊಂಡೋಗೋದು. ಅವ್ರು ಪ್ರತಾಪ ಅಲ್ಲಿ ತೋರ್ಲಿ, ಇಲ್ಲಿ ಯಾಕೆ ಬಂದು ಗಲಾಟೆ ಮಾಡ್ಬೇಕು? ಅದನ್ನ ಇವ್ರು ಸಹ ಈ ಕೆರೆ ಬೇಡ ಈ ಕೆರೆ ಬೇಡ ಅಂತ ಹೇಳ್ತಾವ್ರಲ್ಲ, ಇವ್ರು ಕಾರ್ಪೊರೇಷನ್ ಅವರೆಲ್ಲ ಅಧಿಕಾರಿಗಳು, ಅವರು ತಪ್ಪು ಮಾಡ್ತಾರೆ. ಅವರು ಅರ್ಥ ಮಾಡ್ಕೊಳ್ಳಿ, ಯಾವ ಕೆರೆ ಆದ್ರೂ ಇನ್ನಂತ ಬಿಟ್ಕೊಂಡ್ರು ನಾವು ಬಿಡಕ್ಕಾಗಲ್ಲ. ಈ ನೀರ್ ಬಿಡಲ್ಲ, ಎಲ್ಲಿ ತಾಂಡ್ರು ಒಂದೇನೆ, ಬುಗ್ಗನಹಳ್ಳಿ ತಾಂಡ್ರು ಒಂದೇನೆ, ಅಲ್ಲೂ ತಾಂಡ್ರು ಫಸ್ಟ್ ಅಮ್ಮನೆ ಕೆರೆ ತುಂಬಿಸಿ ಎಲ್ಲ ಸುತ್ತ ಸಾಯ್ತಾವ್ರೆ. ಅಭಿವೃದ್ಧಿ ಫೋರಂನ ಪ್ರಮುಖರಾದ ಹರೀಶ್, ಪಶುಪತಿರಾವ್, ಕೆವಿ ಪ್ರಕಾಶ್ ಮತ್ತಿತರರು ಪಾಲ್ಗೊಂಡಿದ್ದರು. ತಿಪಟೂರಿನಲ್ಲಿ ಭಾವಸಾರ ಕ್ಷತ್ರಿಯ ಸಮುದಾಯದವರು ಪಾಂಡುರಂಗ ಸ್ವಾಮಿ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ತಿಪಟೂರು ದೊಡ್ಡಪೇಟೆಯ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಭಾವಸಾರ ಕ್ಷತ್ರಿಯ ದೈವಮಂಡಲಿ ವಿಶೇಷ ಪೂಜೆ ಹಮ್ಮಿಕೊಂಡಿತ್ತು. ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ವಿಠಲ ರುಕ್ಮಿಣಿ ಅವರ ಪಾದ ಸ್ಪರ್ಶಿಸಿ ನಮಸ್ಕಾರ ಮಾಡುವ ಕಾರ್ಯಕ್ರಮ ನಡೆಯಿತು. ಇದರ ಅಂಗವಾಗಿ ಪಾಂಡುರಂಗಸ್ವಾಮಿಗೆ ಕಾಕಡ ಆರತಿ, ಭಜನೆ, ಪಂಚಾಮೃತ ಅಭಿಷೇಕ ನೆರವೇರಿದವು. ಪೂಜೆ ನಂತರ ಪಂಡರಾಪುರ ಸಂಪ್ರದಾಯದಂತೆ ಶ್ರೀ ಸ್ವಾಮಿಯ ಪಾದ ಸ್ಪರ್ಶಕ್ಕೆ ಅವಕಾಶ ಕಲ್ಪಿಸಲಾಯಿತು. ಭಾವಸಾರ ಕ್ಷತ್ರಿಯ ಭಜನಾ ಮಂಡಳಿ ಹಾಗೂ ದೈವ ಮಂಡಳಿ ಭಜನೆ ಸದಸ್ಯರು ಭಜನೆ ನಡೆಸಿಕೊಟ್ರು. ಭಾವಸಾರ ಕ್ಷತ್ರಿಯ ಭಜನಾ ಮಂಡಳಿ
ಇಲಾಖೆಯಿಂದ ಶ್ರೀ ಪಾಂಡುರಂಗ ರುಕುಮಾಯಿ ದೇವಸ್ಥಾನದಲ್ಲಿ ಆಷಾಢ ಶುದ್ಧ ಪ್ರಥಮ ಏಕಾದಶಿ ಪ್ರಯುಕ್ತ ಪಂಡರಿ ಸಂಪ್ರದಾಯದಂತೆ ಎಲ್ಲ ಸಕಲ ಭಕ್ತಾದಿಗಳಿಗೂ ಸಹ ಈ ಭಗವಂತನ ಪಾದಸ್ಪರ್ಶ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಮತ್ತು ತಿಮ್ಮತ್ತೂರಿನ ಸಮಸ್ತ ಭಕ್ತಾದಿಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ಹೇಳಲು ನಾವು ನಮ್ಮ ಸಮಾಜದ ವತಿಯಿಂದ ಸಂತೋಷದಿಂದ ನಾವು ಹೇಳುತ್ತಿದ್ದೇವೆ. ಮತ್ತು ಈ ದಿನ ಸಂಜೆ 6 ಗಂಟೆಗೆ ಸ್ವಾಮಿಯವರ ರಾಜಗುರು ಉತ್ಸವವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮವನ್ನು ನಮ್ಮ ತಿಪಟೂರಿನ ಸಕಲ ಭಕ್ತಾದಿಗಳು ಸಹಿತ ಈ ಕಾರ್ಯಕ್ರಮವನ್ನು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿರ್ತಾರೆ. ಅವರಿಗೆಲ್ಲರಿಗೂ ನಮ್ಮ ಧನ್ಯವಾದಗಳು. ನಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಪಾಂಡುರಂಗ ಸ್ವಾಮಿಯ ವೈಭವದ ಮೆರವಣಿಗೆ ನಡೆಸಲಾಯಿತು. ನೆಲಮಂಗಲ ತಾಲೂಕಿನ ವಿವಿಧ ಗ್ರಾಮ ಪಂಚಾಯತಿಗಳಿಗೆ ನಡೆದ ಉಪಚುನಾವಣೆ ಮತ ಎಣಿಕೆ ನಡೆದು ಫಲಿತಾಂಶ ಪ್ರಕಟವಾಯಿತು. ನೆಲಮಂಗಲ ತಾಲೂಕಿನಲ್ಲಿ 3 ಗ್ರಾಮ ಪಂಚಾಯಿತಿಗಳಲ್ಲಿ ಉಪಚುನಾವಣೆ ಇತ್ತೀಚೆಗೆ ಘೋಷಣೆಯಾಗಿತ್ತು. ಬೂದಿಹಾಳ್ ಗ್ರಾಮ ಪಂಚಾಯಿತಿಯಲ್ಲಿ ತುಣಚಿನ ಕುಪ್ಪೆ ರವಿಕುಮಾರ್ ಹಾಗೂ ಸೋಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಭಾ ಅವಿರೋಧವಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಏಕೈಕ ಚುನಾವಣಾ ಪ್ರಕ್ರಿಯೆಗೆ ಒಳಗಾದ ಅಗಳಕುಪ್ಪೆ ಗ್ರಾಮ ಪಂಚಾಯಿತಿಯ ಕಮಲಾಪುರ ಕ್ಷೇತ್ರಕ್ಕೆ ಜುಲೈ 2 ಮತದಾನ ನಡೆದು ಜುಲೈ 5 ಫಲಿತಾಂಶ ಹೊರಬಿದ್ದಿದೆ. ನೆಲಮಂಗಲದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಬೆಳಗ್ಗೆ 8:30 ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಕಮಲಾಪುರ ಕ್ಷೇತ್ರದಲ್ಲಿ 520 ಮತಗಳಿದ್ದು 485 ಮತಗಳು ಚಲಾವಣೆಯಾಗಿದ್ದು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರಾಜಣ್ಣ 335 ಮತಗಳನ್ನು ಗಳಿಸಿ ತನ್ನ ಸಮೀಪದ ಪ್ರತಿಸ್ಪರ್ಧಿ ಲಕ್ಷ್ಮಮ್ಮ ವಿರುದ್ದ 185 ಮತಗಳಿಂದ ಜಯಭೇರಿಯಾಗಿದ್ದಾರೆ. ಲಕ್ಷ್ಮಮ್ಮ 148 ಮತಗಳನ್ನು ಪಡೆದು ಪರಾಜಿತಗೊಂಡಿದ್ದಾರೆ. 2 ಮತಗಳು ತಿರಸ್ಕೃತಗೊಂಡಿವೆ. ಇನ್ನು ಕಮಲಾಪುರ ಕ್ಷೇತ್ರದಲ್ಲಿ ಪರಾಜಿತಗೊಂಡಿದ್ದ ಲಕ್ಷ್ಮಮ್ಮಪತಿ ಅಂಜನಪ್ಪರವರ ಅಕಾಲಿಕ ಮರಣದಿಂದ ತೆರವಾಗಿದ್ದ ಅನುಕಂಪದ ಆಧಾರದ ಮೇಲೆ ಚುನಾವಣಾ ಕಣಕ್ಕಿಳಿದಿದ್ದರು. ಚುನಾವಣಾ ಸಹಾಯಕ ಅಧಿಕಾರಿ ಯರ್ರಪ್ಪ, ಶಿರಸ್ತೇದಾರ್ ಭುವನೇಶ್ ನಾಯಕ್, ವಿಷಯ ನಿರ್ವಾಹಕ ಕಿರಣ್, ಸಹಾಯಕ ಸಿಬ್ಬಂದಿ ಲೋಕೇಶ್, ಅರುಣ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದರು. ಕಮಲಾಪುರ ಕ್ಷೇತ್ರ, ಕಮಲಾಪುರದಲ್ಲಿ ಹಿಂದೆ ಅಂಜನಪ್ಪನವರು ಅಂತ ಹೇಳಿ ಗೆದ್ದಿದ್ರು. ಈಗ ಅವರು ಮರಣ ಆದ ನಂತರ ನಾವು ಮರುಚುನಾವಣೆಗೆ ಸ್ಪರ್ಧಿಸಿದ್ದು. ಆ ಮರುಚುನಾವಣೆ ಒಳಗೆ ಜನಗಳು ನನ್ನ ಜಯಶೀಲರಾಗಿ ಗೆಲುವು ಸಾಧಿಸಿಯವರೇ, ಬಹುಮತ ಕೊಟ್ಟು ನನ್ನ ಗೆದ್ಸಿಯವರೇ. ಅವರು ಕಷ್ಟ ಸುಖಾದಿಗಳನ್ನ ಏನೇ ಇದ್ದಿದ್ರು ನಾನು ಅದನ್ನು ಬಗೆಹರಿಸಿಕೊಡ್ತೀನಿ ಅಂತ ಹೇಳಿ ಇವತ್ತು ಕಂಠಾಕೋಶವಾಗಿ ಹೇಳ್ತಾ ಇದ್ದೀನಿ. ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ರಾಜಣ್ಣ ಜಯಗಳಿಸಿದ ಹಿನ್ನೆಲೆಯಲ್ಲಿ ನೆಲಮಂಗಲ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ, ವಿಧಾನ ಪರಿಷತ್ ಸದಸ್ಯ ಬೆಮಲ್ ಕಾಂತರಾಜು, ಬೀರಗೊಂಡನಹಳ್ಳಿ ಯುವ ಮುಖಂಡ ಲಕ್ಷ್ಮೇಶ್, ವಿಎಸ್ಎಸ್ಎನ್ ವೆಂಕಟೇಶ್ ಶ್ರೀನಿವಾಸ್, ಸೋಂಪುರ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ತೀರ್ಥ ಪ್ರಸಾದ್ ಮತ್ತಿತರರು ಅಭಿನಂದಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.